ವೀಕ್ಷಕರೇ ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಎಸ್, ನಕ್ಷತ್ರ ನಾಡಿ ಎನ್ನುವಂತಹ ವಿಶೇಷವಾದಂತಹ ವಿದ್ಯೆಯನ್ನ ರಾಷ್ಟ್ರೀಯ ಮಟ್ಟದಲ್ಲಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ದು ಅದರ ಒಂದು ಕೀರ್ತಿ ಪತಾಕೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಾರುವಂತೆ ಮಾಡಿರುವಂತಹ ಕೀರ್ತಿ, ಜೊತೆಗೆ ಈ ಒಂದು ನಕ್ಷತ್ರ ನಾಡಿಯ ವಿಷಯವನ್ನ 7,000ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟು ಜ್ಯೋತಿಷ್ಯ ಜ್ಞಾನ ನಿಧಿ ಪ್ರಶಸ್ತಿಯನ್ನ ಪಡೆದುಕೊಂಡು ಆ ಪ್ರಶಸ್ತಿಗೆ ತಕ್ಕಂತೆ ನಡೆದುಕೊಳ್ತಾ ಇರುವಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಜ್ಯೋತಿಷಿಗಳು ಆಗಿರುವಂತಹ ದಿನೇಶ್ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ರಂ ರಾಹುವೇ ನಮಃ, ಓಂ ಹ್ರೀಂ ದುಂ ದುರ್ಗಾಯ ನಮಃ. ನಮಸ್ಕಾರ ವೀಕ್ಷಕರೇ. ಎಸ್ ವೀಕ್ಷಕರೇ, ಇನ್ನು ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಬೇಕು ಅನ್ನುವಂತಹ ಆಸಕ್ತಿಯನ್ನ ಸಾಕಷ್ಟು ಜನ ತೋರಿಸ್ತಾ ಇದ್ದೀರಾ. ಎಸ್, ಇದೇ ಡಿಸೆಂಬರ್ 7 ಅಂದ್ರೆ ಉಡುಪಿಗೆ ಬರ್ತಾ ಇರುವಂತದ್ದು, ಶನಿವಾರ ಬರ್ತಾ ಇರುವಂತದ್ದು. ಸೊ ನೀವು ಕೂಡ ಕಲ್ತ್ಕೊಳ್ಬಹುದು. ಉತ್ತರ ಕನ್ನಡ ಭಾಗದವರೆಲ್ಲರೂ ಕೂಡ ಆದಷ್ಟು ಬೇಗ ರಿಜಿಸ್ಟರ್ ಅನ್ನ ಮಾಡಿಕೊಂಡು ನೀವು ಕ್ಲಾಸಸ್ ಅನ್ನ ಜಾಯ್ನ್ ಆಗಬಹುದಾಗಿದೆ. ಇನ್ನು ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ. ಹಾಗೆ ಡಿಸೆಂಬರ್ 25ರಂದು ಅಗ್ನಿಹೋತ್ರದ ಕ್ಲಾಸಸ್ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಸೊ ನೀವು ಕೂಡ ಜಾಯ್ನ್ ಆಗಿ ಇವತ್ತು ಕಾರ್ಯಕ್ರಮದಲ್ಲಿ ರಾಹು ಗ್ರಹದ ಬಗ್ಗೆ ವಿಶ್ಲೇಷಣೆಯನ್ನ ದಿನೇಶ್ ಗುರುಜಿ ಮಾಡ್ತಾ ಇರುವಂತದ್ದು. ಸೊ ಬನ್ನಿ, ಹಾಗಾದ್ರೆ ರಾಹು ಗ್ರಹ ಯಾವ ರೀತಿಯಾಗಿ ಯಾವ ಒಂದು ಪ್ರಭಾವವನ್ನ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣಂತೆ ಗುರುಜಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯುರೇನಸ್, ನೆಪ್ಚ್ಯೂನ್ ಮತ್ತೆ ಪ್ಲೂಟೋನ ಖಗೋಳ ಶಾಸ್ತ್ರದಿಂದ ತಗೊಂಡಿಲ್ಲ ನಾವು. ಹಾಗನ್ಬಿಟ್ಟು ಬಹಳಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ರಾಹು ಕೇತು ಅಂದ್ರೆ ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಆ ರೀತಿ ಇಲ್ಲ, ತಪ್ಪು. ಖಗೋಳಶಾಸ್ತ್ರದಲ್ಲಿ ನೆಪ್ಚ್ಯೂನ್, ಪ್ಲೂಟೋನ ಅಥವಾ ಯುರೇನಸ್ನ ತಗೊಂಡಿಲ್ಲ ಇಲ್ಲಿ ನಮ್ಮ ಋಷಿಮುನಿಗಳು. ಇಲ್ಲಿ ರಾಹು ಅನ್ನೋದು 7 ಗ್ರಹ. ಫಸ್ಟು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, 7 ಗ್ರಹ. ಅದಾದ ನಂತರ ಬಂದಿರತಕ್ಕಂಥದ್ದು ರಾಹುಕೇತು. ರಾಹುಕೇತು ಅನ್ನೋದು ಇರಲಿಲ್ಲ ಮುಂಚೆ. ಹಿಂದಿನ ಯುಗಗಳಲ್ಲಿ ನಾವು ತಗೊಂಡಾಗ ರಾಹುಕೇತು ಇರಲ್ಲ. ಚತುರ್ಯುಗಗಳಲ್ಲಿ ಮೊದಲ 3 ಯುಗದಲ್ಲಿ ರಾಹುಕೇತು ಬರಲ್ಲ, ಅದು ಡಿಸೆಂಡಿಂಗ್ ಆಗ್ತಾ ಇರುತ್ತೆ. ಕಲಿಯುಗದಲ್ಲಿ ಮಾತ್ರ ರಾಹುಕೇತುಗಳು ಆ್ಯಡ್ ಆಗುತ್ತೆ. ವಿಷ್ಣುವಿನ ಮಾಯೆ ಅಂತ ಹೇಳ್ಬೋದು, ವಿಷ್ಣುವಿನ ರೂಪ, ಮೋಹಿನಿ ರೂಪ ಬಂದಿರತಕ್ಕಂಥದ್ದು ಒಂದು ಈ ಅಮೃತವನ್ನು ಕಡ್ದಾಗ, ಮೇರು ಪರ್ವತದಲ್ಲಿ ಕಡ್ದಾಗ ಅಮೃತ ಬಂದಿರತಕ್ಕಂಥದ್ದು. ಅದೇ ಆ ಕಥೆ ಎಲ್ಲರೂ ಗೊತ್ತಿದೆ. ದೇವಾನ್ ದೇವತೆಗಳು ಸಮುದ್ರ ಮಂಥನ ಆದ್ಮೇಲೆ, ಮಂಥನ ಆದ್ಮೇಲೆ ಅದು ಬಂದಿರತಕ್ಕಂಥದ್ದು. ಅದು ಅಮರರಾಗಕ್ಕೆ ಅಷ್ಟೆ, ಅಂದರೆ ಪರ್ಮನೆಂಟ್ ಆಗಿ ನಾವು ಬದುಕಬೇಕು ಅನ್ನಕ್ಕೆ. ಕಲಿಯುಗದಲ್ಲಿ ಸಾಕಷ್ಟು ಹೋಗ್ತಾ ಹೋಗ್ತಾ ಎಲ್ಲ ಕ್ಷೇತ್ರದಲ್ಲೂ ಕೆಡಕಾಗ್ತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರ ಹೇಳಿದೆ, ವೇದದಲ್ಲೂ ಹೇಳಿದೆ. ಯಾಕಂದರೆ ಡಿಸ್ಟ್ರಕ್ಟಿವ್ ಮೋಡಲ್ಲಿ ಇರ್ತಕ್ಕಂಥದ್ದು ನಮ್ಮ ಒಂದು ಯುಗ. ಇದು ಡಿಸ್ಟ್ರಕ್ಟಿವ್ ಮೋಡ್, ಇದು ಕನ್ಸ್ಟ್ರಕ್ಟಿವ್ ಮೋಡ್ ಅಲ್ಲ, ಇದು ಡಿಸ್ಟ್ರಕ್ಟಿವ್ ಮೋಡ್. ಇಲ್ಲಿರ್ತಕ್ಕಂಥ ಖನಿಜಗಳನ್ನ ನಾವೆಲ್ಲ ತಗೊಂಡು ನಾವು ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನು ಡಿಸ್ಟ್ರಕ್ಟ್ ಆಗ್ತಾ ಇದೆ ಅಂದರೆ ಖನಿಜ ಡಿಸ್ಟ್ರಕ್ಟ್ ಆಗ್ತಾ ಇದೆ, ಎನ್ವಿರಾನ್ಮೆಂಟ್ ಡಿಸ್ಟ್ರಕ್ಟ್ ಆಗ್ತಾ ಇದೆ. ಕಲಿಯುಗದಲ್ಲಿ ಕರೆಕ್ಷನ್ ಆಗೋದು ಭಾಳ ಕಷ್ಟ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಕಲಿಯುಗದಲ್ಲಿ ಇಟ್ ಈಸ್ ಹೈಲಿ ಡಿಫಿಕಲ್ಟ್ ಟು ಗೆಟ್ ಕರೆಕ್ಟೆಡ್ ಆ್ಯಂಡ್ ಇಟ್ ಗೆಟ್ಸ್ ಪೊಲ್ಯೂಟೆಡ್ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಈ ಪೊಲ್ಯೂಷನ್ನ ತಗೊಂಬರ್ತಕ್ಕಂಥದ್ದು ಮಾಯಾಗ್ರಹ, ಛಾಯಾಗ್ರಹ ಆಗಿರ್ತಕ್ಕಂಥದ್ದು ಮಾಯಾಗ್ರಹ ಅಂತಲೂ ಹೇಳ್ತೀನಿ ನಾನು. ಯಾಕಂದರೆ ಛಾಯಾಗ್ರಹ ಮತ್ತು ಮಾಯಾಗ್ರಹ, ಛಾಯಾ ಅಂತಂದರೆ ಒಂದು ಶ್ಯಾಡೋ ಪ್ಲಾನೆಟ್, ಅದು ಅದಕ್ಕೆ ಯಾವುದಕ್ಕೂ ಗ್ರಹ ಇಲ್ಲ, ಅದೊಂದು ಸೆನ್ಸಿಟಿವ್ ಪಾಯಿಂಟ್ ಅಂತ ಹೇಳ್ತೀವಿ. ಸೂರ್ಯನ ಪಥ ಮತ್ತು ಚಂದ್ರನ ಪಥ ಆ ಡೈರೆಕ್ಷನ್ನ ಎಕ್ಸ್ಟ್ರಾಪುಲೇಟ್ ನಾವು ಆಕಾಶದಲ್ಲಿ ಮಾಡಿದಾಗ, ಸ್ಪೇಸಲ್ಲಿ ಮಾಡಿದಾಗ ಆ ಒಂದು ಕನೆಕ್ಟಿಂಗ್ ಪಾಯಿಂಟೇ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ನೋಡ್ಸ್ ಅಂತ ಹೇಳ್ತೀವಿ, ರಾಹು ಮತ್ತು ಕೇತು. ಇಲ್ಲಿ ರಾಹು ಪ್ರಮುಖವಾಗಿ ಎಲ್ಲರ ಜೀವನದಲ್ಲೂ ಈ ಕಲಿಯುಗದಲ್ಲಿ ಒಂದು ಪ್ಲೇಸ್ಮೆಂಟ್ನ ತಗೊಳುತ್ತೆ. ಈ ಪ್ಲೇಸ್ಮೆಂಟ್ನ ತಗೊಂಡು ಆಸೆಯನ್ನು ಹುಟ್ಟಾಕುತ್ತೆ. ಪ್ರಪಂಚ ನಾಶ ಆಗಬೇಕು ಅಂತಂದರೆ ಆಸೆಯಿಂದನೇ ನಾಶ ಆಗೋದು ಅಂತ ಹೇಳಿ ವೇದ ಹೇಳುತ್ತೆ. ಆಸೆ, ಯಾಕಂದರೆ ಸಾಮಾನ್ಯ ಆಡು ಭಾಷೆಗಳಲ್ಲಿ ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ. ಸೊ ಆಸೆಯನ್ನು ಹುಟ್ಟಾಕ್ತಕ್ಕಂಥ ಒಂದು ಮೇಜರ್ ಗ್ರಹ ರಾಹು. ಆ ರಾಹುನ ಮಾಸ್ಟರ್ ಮಾಡಿಕೊಂಡ್ರೆ ಆಸೆಗಳು ಕಮ್ಮಿ ಆಗುತ್ತೆ, ಅನ್ಕೊಂಡು ಸಾಧನೆ ಮಾಡ್ತೀವಿ. ರಾಹುನ ನಾವು ಮಾಸ್ಟರ್ ಮಾಡ್ಕೋಬೇಕು. ಹೌ ಟು ಮಾಸ್ಟರ್ ರಾಹು? ಏನು ಮಾಡುತ್ತೆ ರಾಹು, ಇನ್ನೊಬ್ಬರ ನೆಗೆಟಿವ್ನ ಹೇಳ್ಕೊಡ್ತಾ ಬರ್ತದೆ. ಇಟ್ಸ್ ಕ್ವಾಲಿಟಿ ಆಫ್ ರಾಹು ಅಂತ ಹೇಳ್ತೀವಿ. ಕ್ವಾಲಿಟೀಸ್ ಆಫ್ ರಾಹು ಈಸ್ ಟಾಕಿಂಗ್ ನೆಗೆಟಿವ್ ಅಬೌಟ್ ಅದರ್ಸ್. ಆಮೇಲೆ ಹೊಟ್ಟೆ ಉರಿ,
ಆಮೇಲೆ ಇನ್ನೊಬ್ಬರು ಏಳಿಗೆನ ಸಹಿಸೋಕ್ಕಾಗದೇ ಇರ್ತಕ್ಕಂಥದ್ದು ರಾಹು. ಇದು ನೆಗೆಟಿವ್ ಟ್ರೇಟ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡನ್ನೂ ಮಿಕ್ಸ್ ಮಾಡಿರ್ತಾನೆ ಭಗವಂತ. ಮುಂದಿನ ಜನ್ಮಗಳು ಅಂದರೆ ಮುಂದಿನ ಜನಾಂಗ ಮುಂದೆ ಅಂದರೆ ನಾ ಇನ್ನೂ ಕಲಿಯುಗ ಮುಂದೆ ಹೋಗ್ತಾ ಹೋಗ್ತಾ ರಾಹು ಜಾಸ್ತಿ ನೆಗೆಟಿವ್ ಆಗ್ತಾ ಹೋಗ್ತಾನೆ. ಮೊದಲ ಒಂದು ಭಾಗ 132,000 ವರ್ಷಗಳವರೆಗೂ ರಾಹು ಸ್ವಲ್ಪ ಪಾಸಿಟಿವ್ ಇರ್ತಾನೆ, ನಂತರ 132,000 ಆ ಥರ ಒಂದು ಹೆಚ್ಚು ಕಮ್ಮಿ ಒಂದು 1,08,000 ಅಂತ, 1,08,000 1,08,000 ತರ್ತಕ್ಕೂ ಸ್ವಲ್ಪ. ಈಗ ಸ್ಟಾರ್ಟ್ ಆಗಿರೋದು ಜಸ್ಟ್ ಒಂದು 5,120 ಆಗಿದೆ ಅಷ್ಟೇ, ಸ್ಟಿಲ್ ಇಂದಿ ಪಾಸಿಟಿವ್ ಮೋಡಲ್ಲೇ ಇದ್ದಾನೆ. ಬಟ್ ಆದರೆ ಈಗ ಡಿಸ್ಟ್ರಕ್ಷನ್ ಶುರು ಮಾಡ್ತಾನೆ ಅವನು, ರಾಹು ಗೆಟ್ಸ್ ಇನ್ ಟು ಡಿಸ್ಟ್ರಕ್ಷನ್ ಮೋಡ್. ಯಾಕಂದರೆ ರಾಹುವಿನ ಅಧಿಪತಿ ಆಗಿರ್ತಕ್ಕಂಥದ್ದು ದುರ್ಗಾ, ದುರ್ಗಾ ಮಾತೆಯ ಸ್ವರೂಪ ನಾಶ ಮಾಡ್ತಕ್ಕಂಥದ್ದು, ಕಾಳಿಯ ಇನ್ನೊಂದು ಸ್ವರೂಪ ಅಂತ ಹೇಳ್ಬೋದು ದುರ್ಗಾ. ದುರ್ಗಾ ಬರ್ತಕ್ಕಂಥದ್ದು ಹುಲಿಯ ಮೇಲೆ, ಅದಕ್ಕೆ ರಾಹುವಿನ ಅಧಿಪತಿನ ಯೂಶಲಿ ದುರ್ಗಾ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪ್ರತ್ಯಾಧಿಪತಿನ ಬ್ರಹ್ಮ ಅಂತ ಕೊಡ್ತಾರೆ. ಯಾಕಂದ್ರೆ ಒಂದ್ಸತಿ ಡಿಸ್ಟ್ರಕ್ಷನ್ ಆದ್ಮೇಲೆ ಮತ್ತೆ ಯಾರಿಗಾರು ಕನ್ಸ್ಟ್ರಕ್ಷನ್ ಮಾಡಕ್ ಕೊಡ್ಬೇಕಲ್ಲ, ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಬ್ರಹ್ಮನ್. ದಿಸ್ ಇಸ್ ಮಿಕ್ಸ್ ಆಫ್ ಅಸ್ಟ್ರಾಲಜಿ ಅಂಡ್ ಅಸ್ಟ್ರಾನಮಿ. ಯಾರ್ಯಾರ ಜಾತಕದಲ್ಲಿ ರಾಹು ಯಾವ ಮನೇಲಿ ಕೂತಿದ್ದಾನೋ ಆ ಮನೆಯನ್ನು ಆಸೆನ ಜಾಸ್ತಿ ಮಾಡ್ತಾನೆ. ವಾಟ್ ಎವರ್ ಇಟ್ ಮೈಟ್ ಬಿ, ಲಗ್ನ ಇರಲಿ, ಎರಡನೇ ಮನೆ ಇರಲಿ, ಮೂರನೇ ಮನೆ ಇರಲಿ, ನಾಲ್ಕನೇ ಮನೆ ಇರಲಿ, ಐದನೇ ಮನೆ ಇರಲಿ, ಲಗ್ನದಿಂದ 12 ಭಾವಗಳು ಭಾಳಷ್ಟು ಜನಕ್ಕೆ ಗೊತ್ತಿದೆ. ರಾಹು ಎಲ್ಲಿ ಕೂತಿದ್ದಾನೋ ಆ ಒಂದು ಭಾಗನ ಭಾಳಷ್ಟು ಆಸೆ ಇಡ್ತಾನೆ, ಭಾಳಷ್ಟು ಆಸೆ ಅಲ್ಲಿ ಆಸೆ. ಯಾವುದಾದ್ರು ಗ್ರಹಗಳು ವೀಕ್ಷಣೆ ಮಾಡಿದ್ದಲ್ಲಿ, ಯಾವುದಾದ್ರು ಗ್ರಹಗಳ ಜೊತೆ ಇದ್ದಲ್ಲಿ ಅವರ ಇರತಕ್ಕಂಥ ಇದು ಟ್ರೇಟ್ಸ್ನೂ ಆಸೆಗಳು ಜಾಸ್ತಿ ಮಾಡ್ತಾನೆ. ಅಂದರೆ ಫೈನಲಿ ರಾಹು ಏನಂತಂದರೆ ಇಟ್ ಎಕ್ಸ್ಪ್ಯಾಂಡ್ಸ್ ವೇರ್ ಹಿ ಸಿಟ್ಸ್. ಅಂದರೆ ಒಂದನೇ ಮನೇಲಿ ಕುತ್ಕೊಂಡ್ರೆ ಎಲ್ಲನೂ ಬೇಕು ನನಗೆ, ಜೀವನದಲ್ಲಿ ಎಲ್ಲನೂ ಬೇಕು, ರಾಜ್ಯ ಬೇಕು, ದೇಶ ಬೇಕು, ಮತ್ತು ಜನಗಳು ಬರಬೇಕು, ದುಡ್ಡು ಬೇಕು ನನಗೆ, ಅಧಿಕಾರ ಬೇಕು ಅನ್ನೋದು ಒಂದನೇ ಮನೇಲಿ ಕುತ್ಕೊಂಡಾಗ. ಅಲ್ಲಿ ಯಾವುದಾದ್ರು ಗ್ರಹ ಸೇರಿಕೊಂಡ್ರೆ ಆ ಗ್ರಹದ ಇನ್ನೊಂದು ಇತರೆ ಭಾವಗಳು, ಅಲ್ಲಿ ಏನಾದ್ರು 6ನೇ ಮನೇಲಿ ಏನಾದ್ರು ಕುತ್ಕೊಂಡ್ರೆ ಇನ್ನೊಬ್ಬರು 6ನೇ ಮನೆ ಅಧಿಪತಿ ಜೊತೆ ರಾಹು ಕೂತಿದ್ದಾನೆ ಅಂದ್ಕೊಳ್ಳೋಣ. ಲಗ್ನದಲ್ಲಿ ಇನ್ನೊಬ್ಬರ ಧನಗಳನ್ನ ಅಥವಾ ದುಡ್ಡುಗಳನ್ನ ಹೆಚ್ಚಾಗಿ ತಗೊಳ್ತಕ್ಕಂಥದ್ದು ರಾಹು ಯಾವ ಭಾವದಲ್ಲಿ ಕೂತಿದ್ದಾನೆ ಮತ್ತು ಯಾರ ಜೊತೆ ಕೂತಿದ್ದಾನೆ, ಇಟ್ ಆಲ್ ಆಕ್ಟಿವೇಟ್ಸ್. ಶಾಸ್ತ್ರದಲ್ಲಿ ಪರಾಶರದಲ್ಲಿ ಏನು ಹೇಳಿದ್ದಾನೆ, ರಾಹು ಹೆಚ್ಚಿನ ಗ್ರಹದಲ್ಲಿ ಕೂತ್ಕೊಂಡ್ರೆ ಅದು ಒನ್ ಆಫ್ ದಿ ಡೇಂಜರಸ್ ಕಾಂಬಿನೇಷನ್ ಇನ್ ಅಸ್ಟ್ರಾಲಜಿ ಅಂತ ಹೇಳ್ತಾನೆ. ಏನು ಅಂತಂದರೆ ಸಾಕಷ್ಟು ಜನದ್ದು ಜಾತಕಗಳು ಯಾರು ಟೆರರಿಸ್ಟ್ ಆಗ್ತಾರೆ, ಯಾರು ದೇಶನ ಒಂದು ಏನೋ ಒಂದು ಭಯ ಇಲ್ಲದೆ ನಡೆಸ್ತಕ್ಕಂಥದ್ದು, ಹಿನಾಯಿಸ್ ಕ್ರೈಮ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ರಾಹು ಮಾಡಿಸ್ತಕ್ಕಂಥದ್ದು. ರಾಹು ಇರತಕ್ಕಂಥ ಸ್ಥಾನ ಮತ್ತು ರಾಹುನ ನೋಡ್ತಕ್ಕಂಥ ಗ್ರಹಗಳು ಮತ್ತು ರಾಹು ಇರತಕ್ಕಂಥ ಜೊತೆ ಇರತಕ್ಕಂಥ ಗ್ರಹಗಳನ್ನೆಲ್ಲ ಪಾಯ್ಸನ್ ಆಗ್ತಕ್ಕಂಥದ್ದೇ ಕೆಲಸ ರಾಹುದು. ಇಟ್ ಪಾಯ್ಸನ್ಸ್ ಅಷ್ಟೇ, ಫಾರ್ ಸೆಲ್ಫ್ ಸ್ಯಾಟಿಯೇಷನ್ ಅಂತ ಹೇಳ್ತೀವಿ, ತನ್ನ ಆಸೆಗೋಸ್ಕರ ರಾಹು ಮಾಡ್ತಕ್ಕಂಥದ್ದು. ರಾಹು ಈಸ್ ಎ ವೆರಿ ವೆರಿ, ಅದಕ್ಕೆ ಡೈಜೆಷನ್ ಇಲ್ಲ ರಾಹುಗೆ. ರಾಹು ಈಸ್ ರೆಪ್ರೆಸೆಂಟೆಡ್ ಬೈ ದಿ ಹೆಡ್, ತಲೆ ಒಳಗಡೆ ಡೈಜೆಷನ್ ಇಲ್ಲ. ಅದಕ್ಕೆ ಏತದ್ದು ನೆಗೆಟಿವ್ ಪಾಸಿಟಿವ್ ಪಾರ್ಟ್, ತಲೆ ನಾವು ಎಷ್ಟು ಊಟ ಹಾಕ್ಕೊಂಡ್ರು ಎಲ್ಲ ಖಾಲಿ ಹೋಗ್ತಾ ಇರ್ತದೋ, ಅದಕ್ಕೇನು ಅಂದರೆ ನಾಲಿಗೆ ರುಚಿ ಅಷ್ಟೇ. ಈ ನಾಲಿಗೆಗೂ ಮತ್ತು ಹೊಟ್ಟೆಗೂ ನಮಗೆ ಒಂದು ಕನೆಕ್ಷನ್ ವಿತ್ ದಿ ಬ್ರೈನ್ ಇರುತ್ತೆ, ನಾಲಿಗೆ ಬ್ರೈನು ಎರಡೂ ಒಂದು ಕನೆಕ್ಷನಲ್ಲಿ ಇರುತ್ತೆ. ನಾವು ತಿಂತ ಟೇಸ್ಟ್ನ ನಾವು ನೋಡ್ತೀವಿ, ಟೇಸ್ಟ್ ನೋಡ್ತಾ 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 ಒಂದು ಸ್ಟಾಪ್ ಯಾವಾಗತ್ತೆ ಅಂದರೆ ನಮ್ಗೆ ಹೊಟ್ಟೆ ತುಂಬಿದಾಗ, ಹೊಟ್ಟೆ ತುಂಬಿದಾಗ ಇಟ್ ಅಗೈನ್ ರೀಕನೆಕ್ಟ್ ಟು ದಿ ಬ್ರೈನ್ ಆ್ಯಂಡ್ ಟೆಲ್ಸ್ ಟಂಗ್ ಪ್ಲೀಸ್ ಸ್ಟಾಪ್. ರಾಹು ನೆವರ್ ಸ್ಟಾಪ್ಸ್, ಯಾಕಂದರೆ ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮೇ ಇಲ್ಲ. ಈ ಒಂದು ಕಾರಣದಿಂದ ಏನಾಗುತ್ತೆ, ಎಷ್ಟು ನಾವು ಆಸೆ ಪಟ್ರು ಇದು ಪಾಸಿಟಿವ್ ಸೈಡಲ್ಲಿ ಏನಾಗುತ್ತೆ, ರಾಹು 4,000 5th house ಓದಿಸ್ತಾನೆ ಇರುತ್ತೆ ಲೈಫ್ ಲಾಂಗ್. 4,000 ಓದಿಸ್ತಾನೆ ಇರುತ್ತೆ ಲೈಫ್ ಲಾಂಗ್ ಓದಿಸ್ತಾ ಇರುತ್ತೆ. ರಾಹು ಫಾರ್ ಎಕ್ಸಾಂಪಲ್ 9th house ಇದ್ದರೆ ಸೈಂಟಿಸ್ಟ್ ಆಗ್ತಾರೆ, ಯಾವಾಗಲೂ ಕಂಡಿಡಿತಾನೇ ಇರೋದು. ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರತಕ್ಕಂಥದ್ದು. ರಾಹು 10th house ಇದ್ದರೆ ಅಧಿಕಾರ ಅಧಿಕಾರ, ನೇಮ್ ಫೇಮ್ ನೇಮ್ ಫೇಮ್. ಯಾರ್ಯಾರ್ದು 10th house ರಾಹು ಇರುತ್ತೆ, ಕಂಪ್ನೀಸಲ್ಲಿ ಅವರು ಟಾಪ್ ಪೊಸಿಷನ್ ಅಲಂಕರಿಸ್ತಾರೆ, ಬಟ್ ಆದರೆ ಅವ್ರು ಕೆಳಗಿರ್ತಕ್ಕಂಥವ್ರನ್ನ ಹಾಕ್ ತುಳಿದಾಕ್ತಾ ಇರ್ತಾರೆ. ಯಾಕಂದರೆ ನಾನು ಮೇಲಿರಬೇಕು, ಮೇಲ್ಗಡೆ ಇರತಕ್ಕಂಥ ಏನಂತಾರೆ ಮ್ಯಾನೇಜ್ಮೆಂಟ್ಗೆ ದೇ ಆಲ್ ಆಲ್ವೇಸ್ ಸೆಂಡಿಂಗ್ ಫಾಲ್ಸ್ ರಿಪೋರ್ಟ್ ಅಬೌಟ್ ದಿ ಪೀಪಲ್, ಪೀಪಲ್ ಆರ್ ಬ್ಯಾಡ್, ಸರಿ ಕೆಲಸ ಮಾಡಲ್ಲ ಸರ್, ಟೀಮ್ ಸರಿ ಇಲ್ಲ, ಕಿತ್ತಾಕಿದ್ದೀನಿ ನೋಡಿ ಇವ್ರನ್ನ, ಇವ್ರನ್ನ ಅದು ಮಾಡಿದ್ದೀನಿ. ಬಟ್ ಅವ್ರು ಮಾಡಿದ್ರು ಕೂಡ ಆ ಕ್ರೆಡಿಟ್ ಅವ್ರು ತೊಗೊಳ್ತಾರೆ. ಒಬ್ಬ ಯಾರೋ ಕೆಲಸ ಮಾಡಿರ್ತಾನೆ, ಚೆನ್ನಾಗಿ ಮಾಡಿರ್ತಾನೆ, ಯಾವುದೋ ಒಂದು ಹೊಸ ಐಡಿಯಾ ತೊಗೊಳ್ತಾನೆ,
ಯಾಕಂದರೆ ರಾಹು ಈಸ್ ಮ್ಯಾನಿಪ್ಯುಲೇಷನ್. ಸೊ ರಾಹುನ ಮಾಸ್ಟರ್ ಮಾಡ್ಕೋಬೇಕು ನಾವು, ಅದನ್ನು ನೆಗೆಟಿವ್ ಮಾಡ್ಕೋಬಾರ್ದು. ಇನ್ನೂ ಹೈಯರ್ ಲೆವೆಲ್ ಕಳಿಸ್ತಾನೆ ಬೇಕಾದ್ರೆ ರಾಹುನ ಮಾಸ್ಟರ್ ಮಾಡಿಕೊಂಡ್ರೆ. ರಾಹು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡಬಾರ್ದು. ಯಾರ್ಯಾರು ಜೀವನದಲ್ಲಿ ಒಬ್ಬರೊಬ್ಬರು ಯಾರ್ಯಾರು ಬ್ಲೇಮ್ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ, ಅವ್ರದ್ದು ರಾಹು ಆ್ಯಡ್ ಆಗ್ತಾ ಇರುತ್ತೆ ನೆಗೆಟಿವಿಟಿ. ಸೊ ಆ ನೆಗೆಟಿವಿಟಿ ಆ್ಯಡ್ ಆಗ್ತಾ ಇದ್ದಂಗೆ ಈ ಜನ್ಮದಲ್ಲಿ ಚೆನ್ನಾಗಿರ್ಬೋದು, ಬಟ್ ಆದರೆ ಮುಂದಿನ ಜನ್ಮಗಳಲ್ಲಿ ಹೋಯ್ತು ಅಥವಾ ಈ ಜನ್ಮದಲ್ಲೇ ಹೊರಟೋಗುತ್ತೆ, ಅದೆಲ್ಲ ಮಾಡಿರೋ ಪುಣ್ಯ ಎಲ್ಲ ವಾಶ್ ಔಟ್ ಆಗಿಬಿಡುತ್ತೆ. ಸೊ ವಿ ಶುಡ್ ನೆವರ್ ಟಾಕ್ ಅಬೌಟ್ ಅದರ್ಸ್ ಇಫ್ ರಾಹು ಶುಡ್ ಬಿ ಪಾಸಿಟಿವ್. ನಿನ್ನ ಬಗ್ಗೆ ನೀನು ಎಷ್ಟು ಬೇಕಾದ್ರೆ ಹೇಳ್ಕೊ, ಇನ್ನೊಬ್ಬರನ್ನ ತೇಜೋವಧೆ ಮಾಡಿ ಹೇಳ್ತಕ್ಕಂಥದ್ದು ರಾಹು ನೆಗೆಟಿವ್ ಆಗ್ತಾನೆ, ಇವನ್ ಇಫ್ ಇಟ್ ಇಸ್ ಪಾಸಿಟಿವ್ ಇನ್ ದಿ ಹಾರೋಸ್ಕೋಪ್. ಇದು ಪರಿಹಾರ ರಾಹುಗೆ, ಕುಕ್ಕೆಗೆ ಹೋಗೋದಲ್ಲ ಮತ್ತೆ ಕಾಳಹಸ್ತಿಗೆ ಹೋಗೋದಲ್ಲ, ನಂಗೆ ರಾಹು ದೋಷ ಇದೆ, ಅದೆಲ್ಲ ಬಂಡಲ್ ಆಗಿ ಹೇಳ್ತಕ್ಕಂಥದ್ದು, ಬೇರೆಯವ್ರ ಬಗ್ಗೆ ಹೇಳಬಾರ್ದು, ಅದನ್ನ ಸುಳ್ಳು ಹೇಳ್ತಾರೆ. ವಿ ಹ್ಯಾವ್ ಟು ಮಾಸ್ಟರ್ ರಾಹು. ಆ ಒಂದು ಕಲೆನ 25 ವರ್ಷ ಸಾಧನೆ ಮಾಡಿ ವಾಟ್ ಆಲ್ ಈಚ್ ಗ್ರಹ, ನಾನು ನನ್ನ ಡಾಕ್ಟರೇಟ್ ಲೆವೆಲಲ್ಲಿ ವಾಟ್ಸ್ಆ್ಯಪಲ್ಲಿ ಮಾಡ್ತಾ ಇದ್ದೀನಲ್ಲ, ಐ ಆಮ್ ಎಕ್ಸ್ಪ್ಲೇನಿಂಗ್ ದೇರ್. ನಿಜಕ್ಕೂ ವೀಕ್ಷಕರೇ, ದಿನೇಶ್ ಗುರುಜಿ ಹೇಳ್ತಾ ಇದ್ರೆ ಇನ್ನೂ ಹೆಚ್ಚಿಗೆ ವಿಷಯವನ್ನ ತಿಳ್ಕೊಳ್ಳೋಣ ಅಂತ ಅನಿಸ್ತಾ ಇರುತ್ತೆ. ಯಾಕೆಂತಂದ್ರೆ ಬಹುಶಃ ಸಾಕಷ್ಟು ಜನಗಳಿಗೆ ಈ ವಿಷಯಗಳು ಗೊತ್ತೇ ಇರ್ಲಿಕ್ಕಿಲ್ಲೇನೋ. ಸೊ ಅಂತಹ ಒಂದು ಪ್ರಮುಖವಾದಂತಹ ವಿಷಯವನ್ನ ರಾಹುವಿನ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿರುವಂತದ್ದು. ಎಲ್ಲರೂ ನೆಗೆಟಿವ್ ಸೈಡ್ಸ್ ಅನ್ನಷ್ಟೇ ಮಾತನಾಡ್ತಾರೆ, ಆದ್ರೆ ಇಲ್ಲಿ ದಿನೇಶ್ ಗುರುಜಿ ನೆಗೆಟಿವ್ ಆಗಿರ್ಬಹುದು, ಪಾಸಿಟಿವ್ ಆಗಿರ್ಬಹುದು, ಏನಿದೆ ಅದನ್ನ ಇಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದು ಫಲಪ್ರದ ಆಗುತ್ತೆ, ಮಾಹಿತಿ ಉಪಯೋಗಕರ ಆಗುತ್ತೆ ಅಂತ ಹೇಳ್ತಾ ಇವತ್ತ ಕಾರ್ಯಕ್ರಮದಲ್ಲಿ ಈಗ ಒಂದು ಬ್ರೇಕ್ ತಗೊಳ್ಳೋಣಂತೆ. ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬೇಕಾದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಕ್ಷತ್ರ ನಾಡಿ ಅನ್ನುವಂಥದ್ದನ್ನ ಸೇರ್ಕೊಳ್ಳೋದಕ್ಕೆ ಆಸಕ್ತಿ ಸಾಕಷ್ಟು ಹೆಚ್ಚಾಗ್ತಾ ಇದೆ ಜನರಲ್ಲಿ. ಖಂಡಿತವಾಗ್ಲೂ ನೀವು ಆಸಕ್ತಿಯನ್ನ ತೋರಿಸ್ಬೇಕು. ಆಸಕ್ತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಭಾಗದಲ್ಲೂ ಯಾವಾಗ ಬರ್ತಾರೆ ದಿನೇಶ್ ಗುರುಜಿ ನಕ್ಷತ್ರ ನಾಡಿಯನ್ನ ಹೊತ್ತು ಅಂತ ಹೇಳಿ ಕಾಯ್ತಾ ಇರ್ತೀರ. ಸೊ ಹಾಗಾಗಿ ಇದೇ ಶನಿವಾರ ಅಂದ್ರೆ ಡಿಸೆಂಬರ್ 7ನೇ ತಾರೀಕಿನಂದು ಉಡುಪಿನಲ್ಲಿ ಕ್ಲಾಸಸ್ ನಡೀತಾ ಇರುವಂಥದ್ದು. ಸೊ ಆ ಕ್ಲಾಸಸ್ ಅನ್ನ ನೀವು ಜಾಯ್ನ್ ಆಗ್ಬಹುದು. ಉತ್ತರ ಕನ್ನಡದ ಭಾಗದ ಜನರೆಲ್ಲರೂ ಕೂಡ ಈಗ ಆಸಕ್ತಿಯನ್ನ ತೋರಿಸಿ ಈಗಾಗಲೇ ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದೀರಾ. ಸೊ ಆದಷ್ಟು ಬೇಗ ಇನ್ನೂ ಹೆಚ್ಚಿಗೆ ಜನ ರಿಜಿಸ್ಟರ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಜೀವನವನ್ನ ನೀವು ರೂಪಿಸ್ಕೊಳ್ಬಹುದಾಗಿದೆ. ಹಾಗೆ ಡಿಸೆಂಬರ್ 21ರಂದು ಬೆಂಗಳೂರಿನಲ್ಲಿ ಕ್ಲಾಸಸ್ ನಡೀತಾ ಇದೆ. ಇನ್ನು ಡಿಸೆಂಬರ್ 25ರಂದು ಅಗ್ನಿಹೋತ್ರದ ಕ್ಲಾಸಸ್ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಸೊ ಆ ಕ್ಲಾಸಸ್ ಅನ್ನ ಕೂಡ ನೀವು ಜಾಯ್ನ್ ಆಗಬಹುದಾಗಿದೆ. ಹಾಗೆ ಜನವರಿ 11ರಂದು ಶಿವಮೊಗ್ಗದಲ್ಲಿ ಕ್ಲಾಸಸ್ ನಡೆಯುತ್ತೆ. ಇನ್ನು ಫೆಬ್ರವರಿ 1ಗೆ ಬೀದರ್ನಲ್ಲಿ ಕ್ಲಾಸಸ್ ನಡೆಯುತ್ತೆ. ಬೀದರ್ನ ಭಾಗದವರಿಗೆ ಅಂದ್ರೆ ಹೈದರಾಬಾದ್ ಆಗಿರ್ಬಹುದು, ಅಲ್ಲಿ ಬಿಜಾಪುರದವರಾಗಿರ್ಬಹುದು, ಅವರೆಲ್ಲರಿಗೂ ಕೂಡ ತುಂಬಾ ಹತ್ರ ಆಗುತ್ತೆ. ಸೊ ಅವರೆಲ್ಲರೂ ಕೂಡ ಆದಷ್ಟು ಬೇಗ ಜಾಯ್ನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಕ್ಷತ್ರ ನಾಡಿಯನ್ನ ಕಲ್ತ್ಕೊಳ್ಳಿ. ಬನ್ನಿ, ಈಗ ಕಾಲರ್ ರೆಡಿ ಇದಾರೆ, ಮಾತನಾಡ್ಸೋಣ. ಹಲೋ ಹಲೋ, ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಅಂಕಲ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ ಎಲ್ಲ ತಿಳಿಸ್ಕೊಡಿ. 23 ಓಕೆ 1982 23 1982. ಹುಟ್ಟಿದ ಸಮಯ 9:50 ಮೇಡಮ್, ನೈಟ್. 9:50ನಾ? 50-50 ಮೇಡಮ್, 50. ಓಕೆ, 9:50 ರಾತ್ರಿ. ಓಕೆ, ಹುಟ್ಟಿದ ಸ್ಥಳ ಸರ್? ಯಡೂರ್ ಅಂತ ಮೇಡಮ್. ಯಡೂರ್ ಯಾವ ಜಿಲ್ಲೆ ಬರುತ್ತೆ? ಉಡುಪಿ ಜಿಲ್ಲೆ ಮೇಡಮ್. ಓಕೆ, ಉಡುಪಿ ಅಂತೇಳಿ ಹೇಳ್ತಾ ಇದ್ದೀರಾ. ಉಡುಪಿಗೆ ಕ್ಲಾಸಸ್ ಕೂಡ ಬರ್ತಾ ಇದೆ, ಆ ಕ್ಲಾಸಸ್ ಅನ್ನ ನೀವು ಜಾಯ್ನ್ ಆಗ್ಬಹುದು. ಡಿಸೆಂಬರ್ 7ಕ್ಕೆ ಅಂದ್ರೆ ಇದೇ ಶನಿವಾರ ಕ್ಲಾಸಸ್ ನಡೀತಾ ಇರುವಂತದ್ದು ಉಡುಪಿನಲ್ಲಿ. ಓಕೆ ಮ್ಯಾಮ್. ಓಕೆ, ಪ್ರಶ್ನೆ ಏನಿತ್ತು ಕೇಳಿ ಸರ್. ದಿನೇಶ್ ಗುರುಜಿ ಹತ್ರ ನಮಸ್ಕಾರ. ನಮಸ್ತೆ ಗುರುಜಿ. ಗುರುದಶೆ ನಡೀತಾ ಇದೆ, ಬುಧ ಭುಕ್ತಿ ನಡೀತಾ ಇದೆ, ಗುರು ಮತ್ತೆ ಬುಧನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಏನ್ ಪ್ರಶ್ನೆ ಇತ್ತಪ್ಪ ಗುರುಜಿ? ಅವರ ಹೆಲ್ತ್ ಬಗ್ಗೆ ಕೇಳ್ಬೇಕಾಗಿತ್ತು, ಮತ್ತೆ ಮೆಂಟಲ್ ಡಿಸೀಸ್ ಇದೆ ಗುರುಜಿ, ಅದು ಕ್ಯೂರ್ ಆಗತ್ತೆ ಕೇಳ್ಬೇಕಾಗಿತ್ತು ಗುರುಜಿ. ಓಕೆ, ಹೆಲ್ತ್ ಬಗ್ಗೆ ನೋಡಿದಾಗ ನಾವು 1-6-8-12 ಕಾಂಬಿನೇಷನ್ ನೋಡ್ತೀವಿ. ಗುರುದಶೆಲಿ ಕಂಪ್ಲೀಟ್ ಆಗಿ 1-6-8-12 ಕಾಂಬಿನೇಷನ್ ಇರೋದ್ರಿಂದ ಗುರುದಶೆಲಿ ಕ್ಲಿಯರ್ ಆಗೋದಿಲ್ಲ. ಮತ್ತೆ ಶನಿ ದಶೆ ಮುಂದೆ ಬರ್ತಕ್ಕಂಥದ್ರಲ್ಲಿ 4-5-12 ಇರೋದ್ರಿಂದ ಚೇಂಜ್ ಆಗಲ್ಲ. ಮಂತ್ರವನ್ನು ಪಠನೆ ಹೆಚ್ಚಾಗಿ ಮಾಡಬೇಕು. ತ್ರಯಂಬಕ ಮಂತ್ರವನ್ನು ಯಥೇಚ್ಛವಾಗಿ ಅವರು ಹೇಳಕ್ಕೆ ಸಾಧ್ಯ ಆದರೆ ಹೇಳಬೇಕು, ಬಟ್ ಅಲ್ಲಿ ಇಲ್ಲ ಅಂದರೆ ಅವ್ರ ಪರವಾಗಿ ಅವರ ವೈಫು ಅಥವಾ ಅವ್ರ ತಂದೆ ತಾಯಿ ಯಾರಾದರೂ ಹೇಳ್ತಕ್ಕಂಥದ್ದು ಅವ್ರ ಪರವಾಗಿ ಹೇಳಿದ್ರೆ ಒಂದು 25% ಹೆಲ್ಪ್ ಆಗುತ್ತೆ. ಅಗ್ನಿಹೋತ್ರ ಬೆಸ್ಟ್. ಅಗ್ನಿಹೋತ್ರ ಏನಾದ್ರು ನಿಮ್ಗೆ ಗೊತ್ತಿದ್ದಲ್ಲಿ ಮಾಡಿದ್ದಲ್ಲಿ ಈ ಎಕ್ಕದ ಕಡ್ಡಿ ಅಂದರೆ ಆರ್ಕ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ, ಅರ್ಕ ಅಂತ ಹೇಳ್ತೀವಿ, ಎಕ್ಕದ ಗಿಡದಿಂದ ಹೋಮ ಮಾಡಿ ಆ ಭಸ್ಮವನ್ನು ನೀರಿಗೆ ಹಾಕಿ ಕಲಿಸ್ಕೊಂಡು ಕುಡಿತಾ ಇದ್ರೆ ಡೆಫಿನೆಟ್ ಆಗಿ ಸಾಕಷ್ಟು ಚೇಂಜಸ್ ಆಗುತ್ತೆ. ಡಿಸೆಂಬರ್ 25 ಅಗ್ನಿಹೋತ್ರ ಬ್ಯಾಂಗ್ಳೂರ್ ನಡೆಯುತ್ತೆ. ಒನ್ ಆಫ್ ದಿ ಬೆಸ್ಟ್ ಕ್ಯೂರಿಂಗ್ ಇದು. ಯಾವ್ಯಾವ ಲಗ್ನಕ್ಕೆ ಹೆಲ್ತ್ಗೆ ಚೇಂಜ್ ಮಾಡ್ಕೋಬಹುದು,
ಹಣಕಾಸಿಗೆ ಚೇಂಜ್ ಮಾಡ್ಕೋಬೋದು, ವೈವಾಹಿಕ ಜೀವನಕ್ಕೆ ಚೇಂಜ್ ಮಾಡ್ಕೋಬೋದು. ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಅಗ್ನಿಹೋತ್ರ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀನಿ. ಇದು ಮತ್ತೆ ಬೆಂಗಳೂರಲ್ಲಿ ಇದು 3ನೇ ಬಾರಿ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಟಿಮೇಟ್ ಆಗಿರುತ್ತೆ. ಅಗ್ನಿಹೋತ್ರದಲ್ಲಿ ನಮಗೆ ಒಂದು ಕ್ಯೂರ್ ಇದೆ ಅಂತ ಹೇಳಿ ಶಾಸ್ತ್ರ ಹೇಳಿದೆ, ವೇದ ಹೇಳ್ತಾ ಇದೆ. ಅಗ್ನಿಹೋತ್ರದಲ್ಲಿ ಗ್ರಹಗಳಿಗೆ ನಾವು ಪಾಸಿಟಿವ್ನ ತೊಗೊಂಬರ್ತಕ್ಕಂಥದ್ದು. ನಾವು ನೆಗೆಟಿವ್ ಗ್ರಹನ ಪಾಸಿಟಿವ್ ಮಾಡೋಕ್ಕೋಗಲ್ಲ, ಪಾಸಿಟಿವ್ ಗ್ರಹ ಇರ್ತಕ್ಕಂಥದ್ದು ತೊಗೊಂಬಂದು ನೆಗೆಟಿವ್ನ ಸಪ್ರೆಸ್ ಮಾಡ್ತಕ್ಕಂಥದ್ದೇ ಅಗ್ನಿಹೋತ್ರ. ಭಾಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಸ್ಟಾರ್ ರೂಬಿನ ಧರಿಸಿ. ಸಾಧ್ಯವಾದರೆ ಹಣಕಾಸು ಸ್ವಲ್ಪ ಚೆನ್ನಾಗಿತ್ತು ಅಂದರೆ 12 ಮುಖದ ರುದ್ರಾಕ್ಷಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, 12 ಮುಖದ ರುದ್ರಾಕ್ಷಿ ನೇಪಾಳದ ಹಾಕಿ. ಡೆಫಿನೆಟ್ಲಿ ಮೆಂಟಲ್ ರಿಲೇಟೆಡ್ ಇಶ್ಯೂಸು ಒಳ್ಳೆಯ ವರ್ಕ್ ಆಗುತ್ತೆ. ಮತ್ತು ಸಾಧ್ಯವಾದರೆ ಈ ಅಗ್ನಿಹೋತ್ರದ ಭಸ್ಮ ಚಿತಾಭಸ್ಮದ ಜೊತೆ ಮಿಕ್ಸ್ ಮಾಡಿ ಹಣೆಗಚ್ಕೊಂಡ್ರೆ ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಚಿತಾಭಸ್ಮ ಯಾರ್ದಾರು ಆಗಿರ್ಬೋದು, ಏನು ಎದುರ್ಕೊಳ್ಳೋದೇನಿಲ್ಲ. ಚಿತಾಭಸ್ಮ ಹ್ಯಾಸ್ ಗಾಟ್ ದಿ ಪವರ್ ಟು ಸೈಲೆನ್ಸ್ ದಿ ಮೈಂಡ್. ಒಳ್ಳೆಯದಾಗಲಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೆಕ್ಸ್ಟ್ ಕಾಲರ್, ಹಲೋ ಹಲೋ ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಬಿಜಾಪುರದಿಂದ, ಇಲ್ಲಿ ಬಿಜಾಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿಂದ ಮಾತಾಡ್ತೀವಿ ಮೇಡಮ್. ನಾವು ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಈಗ ದಿನಾಂಕ ಎಲ್ಲ ತಿಳಿಸ್ಕೊಡಿ ಸರ್. 2/3/1972 ಮುಂಜಾನೆ 7 ಗಂಟೆ. ನಿಧಾನ ನಿಧಾನ ನಿಧಾನ. 2/3/1972 ಅಲ್ವಾ? ಓಕೆ, ಹುಟ್ಟಿದ ಸಮಯ ಮುಂಜಾನೆ 7:05. ಬೆಳಗ್ಗೆ 7:05. ಹೌದ್ರಿ. ಓಕೆ, ಬಿಜಾಪುರ ಅಂದೇನಾ ಹುಟ್ಟಿದ್ದು? ಬಿಜಾಪುರ ಜಿಲ್ಲೆ ಮುದ್ದೇಬಾಳ ತಾಲೂಕು. ಓಕೆ ಸರ್, ಪ್ರಶ್ನೆ ಏನಿತ್ತು ಕೇಳಿ. ಅದಕ್ಕೂ ಮೊದಲು ಬೀದರ್ ನಲ್ಲಿ ಕ್ಲಾಸಸ್ ನಡೀತಾ ಇದೆ ಫೆಬ್ರವರಿ 1st. ಬಿಜಾಪುರದವ್ರಿಗೆ ತುಂಬಾ ಹತ್ರ ಆಗುತ್ತೆ. ಗುರುಜಿಯವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ಅದನ್ನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ ಸರ್, ಓಕೆ, ಪ್ರಶ್ನೆ ಏನಿತ್ತು ಕೇಳಿ. ಏನ್ ರಿಕ್ವೆಸ್ಟ್ ಇತ್ತು ಅದನ್ನು ಕೂಡ ಮಾಡ್ಕೋಬಹುದು ನೀವು. ಸರ್ ನಮಸ್ಕಾರ. ಗುರುಜಿಯವ್ರ ನಮಸ್ಕಾರ ಹೇಳಿ. ನಾ ಕನ್ಯಾ ರಾಶಿ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಹಸ್ತ ಬರ್ತಾ ಇದೆ. ಡಿಗ್ರಿ ವೈಸ್ ಟೈಮ್ ವೈಸ್ ನಾವು ನೋಡಿದಾಗ ಇಲ್ಲ ಗುರುಜಿ, ನಮ್ದು ಪಿತಾಜತ್ ಹೇಳಿ ನಮ್ದು ಜನ್ಮನಾಮ. ಆಯ್ತು, ತೊಂದರೆ ಇಲ್ಲ. ಅದು ಆಯನಾಂಶದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಏನ್ ತಲೆ ಕೆಡಿಸ್ಕೋಬೇಡಿ. ಲಗ್ನ ಇಂಪಾರ್ಟೆಂಟ್, ಸಿಂಹ ಲಗ್ನ. ರಾಶಿ ನಕ್ಷತ್ರಕ್ಕಿಂತ ಹೆಚ್ಚಾಗಿ ಲಗ್ನ ಇಂಪಾರ್ಟೆಂಟು. ಲಗ್ನವೇ ಪ್ರಮುಖವಾಗಿರ್ತಕ್ಕಂಥದ್ದು. ಅಸೆಂಡೆಂಟ್ ಅಂತ ಹೇಳ್ತೀವಿ, ದಿ ಈಸ್ಟರ್ನ್ ಹೊರೈಸನ್ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಎಲ್ಲೆಲ್ಲಿ ವಾಹಿನಿಯಲ್ಲಿ ನೀವು ನೋಡ್ತಾ ಇರ್ತೀರೋ ರಾಶಿ ಮೇಲೆ ಹೋಗ್ಬೇಡಿ, ಲಗ್ನದ ಮೇಲೆ ಹೋಗಿ. ಲಗ್ನ ಏನೋ ಅದೇ ನಿಮ್ಗೆ ಎಫೆಕ್ಟ್ ಆಗ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಗುರುದಶೆ ಮುಗಿದಿದೆ, ಶನಿದಶೆ ಪ್ರಾರಂಭವಾಗಿದೆ. ಶನಿದಶೆ ಶನಿ ಭುಕ್ತಿಲಿದ್ದೀರಾ. ಪ್ರಶ್ನೆ ಏನು ಸರ್? ಸರ್ ನಂದು ಕುಂಭ ಲಗ್ನ ಸರ್. ನೀವು ಟೈಮ್ ಹೇಳಿದ್ದು ಸಾಯಂಕಾಲನಾ ಬೆಳಿಗ್ಗೆನಾ? ಅಲ್ಲ ಸರ್, ಮುಂಜಾನೆ ಸರ್, ಮುಂಜಾನೆ. ಬೆಳಿಗ್ಗೆ. ಓಕೆ, ನಾನು ಸಾಯಂಕಾಲ ಹಾಕೊಂಡಿದ್ದೀನಿ. ಓಕೆ, ಕುಂಭ ಲಗ್ನ ಬಂದಿದೆ. AMPM ದಯವಿಟ್ಟು ಹೇಳಿ ಬೆಳಿಗ್ಗೆ. ಸರ್ ಸರ್ ನಾ ಏನು ಎಲ್ಲ ಹಿಡಿದ ಕೆಲಸ ಇದು ಆಗ್ತದೆ, ನಾನು ಪ್ರೈವೇಟ್ ಲಿಮಿಟೆಡ್ ಇದ್ದೀನಿ. ಮತ್ತು ಮೇಲಾಗಿ ನಮ್ಗೆ ಹಿತಚತ್ವ ಜಾಸ್ತಿ, ಮುಂದಿನ ಭವಿಷ್ಯ ಹೇಗಿದೆ, ಅದೇ ಮತ್ತೆ ಇದೇ ಹುದ್ದೆಯಲ್ಲಿ ಮುಂದುವರೆನ ಅಥವಾ ಬೇರೆ ಬಿಸ್ನೆಸ್ ಮಾಡೋಣ? ಕುಜದಶೆ ನಡೀತಾ ಇದೆ, ಗುರುದಶೆ ನಡೀತಾ ಇದೆ. ಗುರು ಕಾಂಬಿನೇಷನ್ ಅಲ್ಲಿ 6-12 ಕಾಂಬಿನೇಷನ್ ಇರುತ್ತೆ. ಯಾರ್ಯಾರಿಗೆ 6-8-12, 6-12 ಕಾಂಬಿನೇಷನ್ ಇರುತ್ತೆ, ಹಿತಶತ್ರುಗಳು ಇರ್ತಾರೆ. ಚೇಂಜ್ ಆಫ್ ಜಾಬ್ ಸ್ವಲ್ಪ ತೋರಿಸ್ತಾ ಇಲ್ಲ ಸದ್ಯದ ಪರಿಸ್ಥಿತಿಲಿ. ಮುಂದೆ ಬರ್ತಕ್ಕಂಥ ಶನಿದಶೆಯಲ್ಲಿ ಸ್ವಲ್ಪ ಹೋಲ್ಡ್ ಆನ್ ಮಾಡಬೇಕು. ಶನಿದಶೆಯಲ್ಲಿ ಒಂದು ಚೇಂಜಸ್ ಬರ್ತಕ್ಕಂಥದ್ದು 5-9 ಕಾಂಬಿನೇಷನ್ ಇದೆ. ಶನಿದಶೆ ಇನ್ನು ಕೇವಲ 2023 ಪ್ರಾರಂಭ ಆಗಿರೋದ್ರಿಂದ ಇನ್ನೊಂದು 3 ಇಯರ್ಸ್, ಈಗ ಸದ್ಯಕ್ಕೆ 1 ವರ್ಷ ಆದ ನಂತರ ಸ್ಟ್ಯಾಂಡ್ ಸ್ಟಿಲ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಬೀದರ್ಗೆ ಬನ್ನಿ, ಕ್ಲಾಸಸ್ ಡೆಪ್ತಲ್ಲಿ ತಿಳ್ಕೊಬೋದು. ನಿಮ್ಮ ಜೀವನದ ಬಗ್ಗೆ ನೀವೇ ನೋಡ್ಕೋಬೋದು. ಜ್ಯೋತಿಷ್ಯ ಭಾಳ ಈಸಿ ಆಗಿರ್ತಕ್ಕಂಥ ಸಬ್ಜೆಕ್ಟು, ಅದನ್ನು ಸುಮ್ಮನೆ ಕಷ್ಟ ತಪ್ಪು ಅಂತ ಹೇಳಿ ವಿಭೂತಿ ಹಾಕ್ಕೊಂಡು ಕುತ್ಕೊಂಡು ಇದು ಮಾಡ್ತಾ ಇದ್ದಾರೆ. ಈಸಿಯಸ್ಟ್ ಸಬ್ಜೆಕ್ಟ್, ಅವರಿಷ್ಟ, ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ ನಾನು ಅವರು ಕಷ್ಟ ಅಂತ ಹೇಳಿದ್ರೆ ನಾನು ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್. 10th ಪಾಸ್ ಮಾಡೋದು CBSE ICSE ಭಾಳ ಕಷ್ಟ. ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ತೊಗೊಳ್ಳೋದು ಭಾಳ ಈಸಿ. ದಿಸ್ ಈಸ್ ರಿಟರ್ನ್ ಆನ್ ದಿ ಪೇಪರ್, ಡೆಫಿನೆಟ್ಲಿ ಆಗುತ್ತೆ. ಯಾಕಂದ್ರೆ ICSE ಸಬ್ಜೆಕ್ಟ್ ಎಲ್ಲ ನಾನು ನೋಡ್ತಾ ಇರ್ತೀನಿ, ಎಲ್ಲ ಮಕ್ಕಳು ಬರ್ತಾ ಇರ್ತಾರೆ, ಅವ್ರ ಬುಕ್ಸ್ ಎಲ್ಲ ನೋಡ್ತಾ ಇರ್ತೀನಿ. CBSE 10th ಮಾಡೋದು ಹೈಲಿ ಡಿಫಿಕಲ್ಟ್. ಆದರೆ ತುಂಬ ಜನ ಕೇಳ್ತಾ ಇದ್ದೀನಿ ಜ್ಯೋತಿಷ್ಯದ ಕಷ್ಟ 4 ದಿವಸದಲ್ಲಿ ಹೇಳ್ಕೊಡ್ತಾರಾ? ನಥಿಂಗ್, ಏನಿಲ್ಲ. 12 ಗ್ರಹಗಳು, 12 ರಾಶಿಗಳು, 9 ಗ್ರಹಗಳು, 27 ನಕ್ಷತ್ರ, ಇಷ್ಟನ್ನ ಕರೆಕ್ಟಾಗಿ ಫಾರ್ಮುಲಾ ಪ್ರಕಾರ ಕಾಂಬಿನೇಷನ್ ಮಾಡ್ಕೊಂಬರೋಕ್ಕೆ ಮೊಬೈಲಲ್ಲಿ ಸಿಗುತ್ತೆ. ಮೊಬೈಲಲ್ಲಿ ಮಾಡ್ಕೊಂಡು ವಿಶ್ಲೇಷಣೆ, ಈ ಕಾಂಬಿನೇಷನ್ ಬಂದರೆ ಇದು, ಈ ಕಾಂಬಿನೇಷನ್ ಬಂದರೆ ಇದು, ಈ ಕಾಂಬಿನೇಷನ್ ಬಂದರೆ ಇದು. ಯಾಕಂದರೆ ಲೈಫ್ ಫಿಕ್ಸ್ ಆಗೋಗಿರುತ್ತೆ ಈ ಥರ ಅಂತ. ಆ ಫಿಕ್ಸೇಷನ್ನ ನೋಡ್ಕೊಂಡು ಹೋಗಬೇಕು. ಇವಾಗ ಅವ್ರೇನು ಕೇಳಿದ್ರು, ನಾನು ಯಾವಾಗ ಚೇಂಜ್ ಆಗ್ತೀನಿ ಅಂತ. ಆ ಚೇಂಜ್ ಕಾಂಬಿನೇಷನ್ ಯಾವಾಗ ಬರುತ್ತೆ ನೋಡೋದಷ್ಟೇ, ಇಲ್ಲಿ ಏನು ಬೇರೆ ವಿಶ್ಲೇಷಣೆ ಜ್ಯೋತಿಷ್ಯದಲ್ಲಿ ಇಲ್ಲ. ಇಟ್ಸ್ ಆಲ್ ಪ್ರಿಫಿಕ್ಸ್ಡ್. ಪ್ರಿಫಿಕ್ಸ್ಡ್ ಆಗಿರೋದು ನೋಡ್ಕೊಂಡು ಹೇಳೋಕ್ಕೆ ಒಂದು ಟ್ರೈನಿಂಗ್ ಮೆಥಡಾಲಜಿ ಬೇಕು.
ಹಿಂದೆ ಯಾವಾಗಲೂ ಹಿಂದಿನ ಯುಗಗಳಲ್ಲಿ ಜ್ಞಾನಿಗಳಿದ್ರು, ಯಾವುದು ಬೇಕಾಗಿಲ್ಲ, ಹಿಂದಿನ ಜನ್ಮ ನೋಡ್ತಾ ಇದ್ರು, ಮುಂದಿನ ಜನ್ಮ ನೋಡ್ತಾ ಇದ್ರು, ಈ ಜನ್ಮ ನೋಡ್ಕೊಳ್ಳೋಕೆ ಸರಿಯಾಗಿ ಎಷ್ಟೋ ಜನ ಗೊತ್ತಿಲ್ಲ. ಅದನ್ನ ಒಂದು ಟ್ರೈನಿಂಗ್ ಮುಖಾಂತರ ಮಾಡ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟ್. ಕಲ್ತವ್ರಿಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಫೋರ್ ಡೇಸ್ ಅಲ್ಲಿ ಇರುತ್ತೆ. ಒಳ್ಳೇದಾಗ್ಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಾಲರ್ ರೆಡಿ ಇದಾರೆ, ಮಾತನಾಡ್ಸೋಣ. ಹಲೋ ಹಲೋ ಹೇಳಿ ಸರ್, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ ಬಗ್ಗೆ ಕೇಳ್ಬೇಕಿತ್ತು. ಮೇಡಮ್, ಡೇಟ್ ಆಫ್ ಬರ್ತ್ 10/11 1990. ಟೈಮ್ ಬೆಳಗ್ಗೆ 10/11/1990. ಟೈಮ್ ಹೇಳಿ. ಬೆಳಗ್ಗೆ 3:30 ಮೇಡಮ್. ಬೆಳಗ್ಗೆ 3:30. ಹುಟ್ಟಿದ ಸ್ಥಳ ಸರ್? ಹುಬ್ಳಿ. ಹುಬ್ಳಿ, ಓಕೆ. ಹುಬ್ಳಿ ಅಂತ ಹೇಳಿದ್ರಿ, ಬೀದರ್ಗೆ ಕ್ಲಾಸಸ್ ಬರ್ತಾ ಇದೆ, ಹತ್ರ ಆಗೋಗಿದ್ರೆ ನೀವು ಬಂದು ಕ್ಲಾಸಸ್ ಅನ್ನ ಜಾಯಿನ್ ಆಗಬಹುದು. ಓಕೆ, ಫೆಬ್ರವರಿ 1st ಗೆ ಕ್ಲಾಸಸ್ ನಡೀತಾ ಇರುವಂತದ್ದು ಬೀದರ್ ನಲ್ಲಿ. ಓಕೆ ಮೇಡಮ್, ಓಕೆ ಸರ್. ಪ್ರಶ್ನೆ ಏನಿತ್ತು ಕೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಶುಕ್ರದಶ ಮುಗಿತಾ ಇದೆ ನಿಮಗೆ, ನೆಕ್ಸ್ಟ್ ಸೂರ್ಯದಶ ಸ್ಟಾರ್ಟ್ ಆಗುತ್ತೆ. ಏನ್ ಕೇಳ್ಬೇಕು? ಫ್ಯೂಚರ್ ಬಗ್ಗೆ. ನಾನು ಈಗ ಒಂದು ರಿಕ್ರೂಟ್ಮೆಂಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಸೊ ಫ್ಯೂಚರ್ ಹೇಗಿದೆ ಅಂತ ಸ್ವಲ್ಪ ಭಯ ಇದೆ ಫ್ಯೂಚರ್ ಬಗ್ಗೆ. ಅದಕ್ಕೆ ಫ್ಯೂಚರ್ ಬಗ್ಗೆ ಭಯನಾ? ಏನಕ್ಕೆ ಭಯ, ಏನ್ ರೀಸನ್ ಇಂದ ಭಯ? ಅದೇ ಸರ್, ಅದೇ ಈ ಗ್ರೋತ್ ಇರುತ್ತೋ ಇಲ್ಲೋ ಮುಂದೆ ಈ ಒಂದು ಫೀಲ್ಡ್ ಅಲ್ಲಿ ಅಂತ. ಓವರಾಲ್ ಜಾಬ್ ಅಲ್ಲಿ ತುಂಬಾ ಕಿರಿಕಿರಿನೂ ಇದೆ ಸರ್, ಅದಕ್ಕೋಸ್ಕರ. ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇಲ್ಲ, ಆದರೆ ಮಾರ್ಚ್ ಆದ ನಂತರ ದಶ ನಿಮಗೆ ಚೇಂಜ್ ಆಗುತ್ತೆ, ಸೂರ್ಯದಶ ಸ್ಟಾರ್ಟ್ ಆಗುತ್ತೆ. ಬಟ್ ಸೂರ್ಯದಶೆಯಲ್ಲಿ ನಿಮಗೆ ಕೆಲಸ ಅಂತೂ ಇರುತ್ತೆ ಅಂತ, ಒಂದೋದ್ರೆ ಇನ್ನೊಂದು ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಕಾಂಬಿನೇಷನ್ ಬರ್ತಾ ಇದೆ 2/6/11/12. ಆದರೆ ಖರ್ಚು ಜಾಸ್ತಿ ತೋರಿಸ್ತಾ ಇದೆ 12 ಬಂದು. ದುಡ್ಡು ಮಾಡ್ತೀರಾ, ಮನೇನೂ ಕಟ್ಟುವ ಯೋಗನು ಸೂರ್ಯದಶೆಯಲ್ಲಿದೆ. ಮ್ಯಾರೇಡ್ ಆಗಿದ್ದೀರಾ? ಇಲ್ಲ ಗುರುಜಿ, ಅದೇ ಮ್ಯಾರೇಜ್ ಮೇಗೆ ಫಿಕ್ಸ್ ಆಗಿದೆ ಗುರುಜಿ. ಯಾಕಂದ್ರೆ 2/7/11 ಕಾಂಬಿನೇಷನ್ ಬಂತು, ಆ ಕಾಂಬಿನೇಷನ್ ಮದುವೆನೂ ಕೊಡುತ್ತೆ, ಚೈಲ್ಡ್ ಬರ್ತ್ ಆಗುತ್ತೆ. ಗೋಲ್ಡನ್ ಪೀರಿಯಡ್ ಆಗಿರುತ್ತೆ ಸೂರ್ಯದಶ ನಿಮಗೆ. ಖರ್ಚು ಜಾಸ್ತಿ ಇರುತ್ತೆ, ಹೆದರ್ಕೋಬೇಡಿ, ಪರ್ಮನೆಂಟ್ ಆಗಿ ಕೆಲಸ ಇರುತ್ತೆ, ಗ್ರೋತ್ ಇರುತ್ತೆ. ಚಂದ್ರದಶೆ 6 ವರ್ಷ ಆದ ನಂತರ ನೆಕ್ಸ್ಟ್ 10 ಇಯರ್ಸ್ ಗೋಲ್ಡನ್ ಪೀರಿಯಡ್ ನಿಮ್ದು. 2/6/10/11 ಕಾಂಬಿನೇಷನ್ ಅತ್ಯಂತ ಹೆಚ್ಚು ದುಡ್ಡು ಮಾಡ್ತೀರಾ. ನಿಮ್ಮ ಏನಂತಾರೆ ಕರ್ಮದ ಪ್ರಕಾರ ನಿಮ್ಮ ಶಕ್ತಿಯ ಮೀರಿ ದುಡ್ಡು ಮಾಡ್ಕೊಳ್ತಕ್ಕಂಥದ್ದು. ಕರ್ಮದ ಪ್ರಕಾರ ನಾವು ಹೋಗ್ಬೇಕು ಯಾವಾಗಲೂ. ಯಾರಾದರೂ ಒಂದು 10,000 ಅಂತಂದರೆ ಅವನ ಕರ್ಮ 1 ಲಕ್ಷ ಬಂದರೆ ಗ್ರೇಟ್. ಯಾರಾದರೂ 1 ಲಕ್ಷ ಅವನು ಸಂಪಾದನೆ ಮಾಡ್ತಾನೆ, 10 ಲಕ್ಷ ಬಂದರೆ ಗ್ರೇಟ್. ಯಾರು 10 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಅವನಿಗೊಂದು 10 ಕೋಟಿ ಬರ್ತಕ್ಕಂಥದ್ದು ಗ್ರೇಟ್. ಯಾಕಂದರೆ ಇದೆಲ್ಲ ಕರ್ಮದ ಫಲ. ಕಾಂಬಿನೇಷನ್ ಸೇಮ್ ಇರುತ್ತೆ, ಯೋಗಗಳು ಸೇಮ್ ಇರುತ್ತೆ. ಗಜಕೇಸರಿ ಯೋಗ ಅಂತಾರೆ, ಆದಿಯೋಗ, ವಸುಮಾನ್ ಯೋಗ, ಬುಧಾದಿತ್ಯ ಯೋಗ, ಯೋಗಗಳೆಲ್ಲ ಬರುತ್ತೆ. ಆ ಯೋಗಗಳೆಲ್ಲ ಎಲ್ಲರಿಗೂ ಬರುತ್ತೆ, ಭಿಕ್ಷುಕನಿಗೂ ಬರುತ್ತೆ, ಅತ್ಯಂತ ಶ್ರೀಮಂತದ ಆಗಿರ್ತಕ್ಕಂಥ ಮನುಷ್ಯನಿಗೂ ಬರ್ತಕ್ಕಂಥದ್ದು. ಆದರೆ ಆ ಯೋಗಗಳು ಏನು ಮಾಡುತ್ತೆ, ಅವನವನ ಕರ್ಮದ ಅನುಸಾರ ಇಂಕ್ರಿಮೆಂಟ್ ಕೊಡ್ತಕ್ಕಂಥದ್ದು ಹೊರತು ಜ್ಯೋತಿಷ್ಯದಲ್ಲಿ ಕರ್ಮಫಲನ ಕಂಡುಹಿಡಿತಕ್ಕಂಥ ಸಾಧ್ಯತೆ ಯಾವ ಜ್ಯೋತಿಷಿಗಳು ಇಲ್ಲ, ನನಗೂ ಇಲ್ಲ. ಯಾಕಂದರೆ ಒಂದೇ ಊರಲ್ಲಿ ಇಬ್ಬರು ಹುಟ್ಟಿರ್ತಾರೆ, ಒಂದೇ ಜಾತಕ ಆಗಿರುತ್ತೆ, ಆದರೆ ಒಬ್ಬ ದೇಶದ ಪ್ರಧಾನಿ ಆಗ್ಬೋದು ಅಥವಾ ರಾಜ್ಯದ CM ಆಗ್ಬೋದು ಅಥವಾ ಒಂದು ದೊಡ್ಡ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಬೋದು. ಇನ್ನೊಬ್ಬಂದು ಅದೇ ಜಾತಕ ಇರುತ್ತೆ, ಆ ಊರಿನ ವಿಲೇಜ್ ಪಂಚಾಯತ್ ಆಗ್ಬೋದು ಅಥವಾ ಆ ಊರಿನ ಶ್ರೀಮಂತರ ಒಬ್ಬ ಮಗನಾಗಿ ಹುಟ್ಟಿ ಎಲ್ಲ ಕಂಫರ್ಟ್ಸು ಇರ್ಬೋದು. ಅಂದರೆ ಯೋಗ ಸೇಮ್ ಇರುತ್ತೆ, ಆದರೆ ಹೈರಾರ್ಕಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಬೇಸ್ಡ್ ಆನ್ ದಿ ಕರ್ಮಫಲ. ಕಾಂಬಿನೇಷನ್ ಸೇಮ್ ತೋರಿಸುತ್ತೆ. ವೈ ದಿ ಸೇಮ್ ಪೀಪಲ್ ಬಾರ್ನ್ ಆನ್ ಇನ್ ಡಿಫ್ರೆಂಟ್ ಏರಿಯಾಸ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಏನಂತಾರೆ ವೆರೈಟಿ ಅಂತ ಹೇಳ್ತೀವಿ. ಅವನಿಗೂ ಊಟ ಸಿಗುತ್ತೆ, ಅವನಿಗೆ ಮನೆಯಲ್ಲಿ ಚೆನ್ನಾಗಿರೋ ಊಟ ಸಿಗುತ್ತೆ, ಇವನಿಗೆ ಸ್ಟಾರ್ ಹೋಟೆಲ್ ಚೆನ್ನಾಗಿರೋ ಊಟ ಸಿಗುತ್ತೆ. ಬೋತ್ ಹ್ಯಾವ್ ದಿ ಸೇಮ್ ಸಮ್ಪ್ಟಿಯಸ್ ಫುಡ್. ರಾಜರ ಥರ ಇರುತ್ತೆ, ಬಟ್ ಆ ಲೋವರ್ ಲೆವೆಲಲ್ಲಿ ಇರುತ್ತೆ, ಇದು ಹೈಯರ್ ಲೆವೆಲಲ್ಲಿ ಇರುತ್ತೆ. ಇದಕ್ಕೆ ಕಾರಣ ರಾಹುನೇ. ಅಗೇನ್ ರಾಹು ಇನ್ನೊಂದು ದಿವಸ ಇನ್ನೊಂದು ಬಗ್ಗೆ ಮಾತಾಡ್ತೀನಿ. ರಾಹುನ ಹೇಗೆ ಸೈಲೆನ್ಸ್ ಮಾಡಬೇಕು ನಾವು, ಹೌ ಟು ಮಾಸ್ಟರ್ ರಾಹು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಉಡುಪಿಗೆ ಬರ್ತಾ ಇದ್ದೀನಿ, ಸಾಕಷ್ಟು ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇನ್ನೂ ಯಾರು ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಇನ್ನೂ 2 ದಿವಸ ಟೈಮ್ ಇದೆ, ದಯಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ವಿದ್ಯೆ, ದಿಸ್ ಎ ಡಿವೈನ್ ಸೈನ್ಸ್. ಎಷ್ಟೋ ಜನ ಕೇಳ್ತಾ ಇದ್ದಾರೆ ಹಣದ ಬಗ್ಗೆ ಚಿಂತೆ ಮಾಡಿದವರು ವಿದ್ಯೆ ಬಗ್ಗೆ ಕಲಿಯೋಕ್ಕಾಗಲ್ಲ. ಸರಸ್ವತಿ ಬಗ್ಗೆ ಥಿಂಕ್ ಮಾಡೋರು ವಿದ್ಯೆ ಕಲಿತಾರೆ, ಲಕ್ಷ್ಮಿ ಬಗ್ಗೆ ಥಿಂಕ್ ಮಾಡೋರು ವಿದ್ಯೆ ಬರೋದಿಲ್ಲ. ಅದಕ್ಕೆ ಯಾವಾಗಲೂ ಹೇಳೋದು ಸರಸ್ವತಿ ಹಿಂದೆ ಲಕ್ಷ್ಮಿ ಹೋಗ್ತಾಳೆ ಹೊರತು ಲಕ್ಷ್ಮಿ ಹಿಂದೆ ಸರಸ್ವತಿ ಹೋಗೋದಿಲ್ಲ. ಯಾರ್ಯಾರು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರೋ ಯು ವಿಲ್ ನೆವರ್ ಕಮ್ ಟು ಎನಿ ಆಫ್ ದಿ ಕ್ಲಾಸಸ್, ನಾಟ್ ಓನ್ಲಿ ಈ ಕ್ಲಾಸಸ್. ನಿಮಗೆ ವಿದ್ಯೆ ಅನ್ನೋದು ಬರೋದಿಲ್ಲ, ವಿದ್ಯೆಗೆ ಬೆಲೆ ಕಟ್ಟಬಾರ್ದು ಯಾವಾಗಲೂ. ಇಟ್ಸ್ ಎ ಡಿವೈನ್ ಸಬ್ಜೆಕ್ಟ್, ಡಿವೈನ್ ಸಬ್ಜೆಕ್ಟ್ ಕೆನಾಟ್ ಬಿ ಇದು ಕಾಸ್ಟ್ ಹೇಳೋಕ್ಕಾಗಲ್ಲ. ಲೆಟ್ ಇಟ್ ಬಿ ಮೆಡಿಸಿನ್, ಲೆಟ್ ಇಟ್ ಬಿ ಇಂಜಿನಿಯರಿಂಗ್, ಯಾವ್ದಾದ್ರು ಇರಲಿ, ವಿದ್ಯೆಗೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ, ಬೆಲೆ ಕಟ್ಟಲೂಬಾರ್ದು. ಇಟ್ಸ್ ಎ ವಾಸ್ಟ್ ಓಷನ್, ಓಷನ್ ಇದ್ದಂಗೆ, ವಿದ್ಯೆ ಇದ್ದಂಗೆ. ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಸ್ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದಿರ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದಿರ, ಧನ್ಯವಾದಗಳು ನಿಮಗೆ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನೀವು ಕೂಡ ನಕ್ಷತ್ರ ನಾಡಿಯನ್ನ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಗುರುಜಿ ಹೇಳಿದರೆ ಇನ್ನ 2 ದಿನಗಳ ಕಾಲ ಟೈಮ್ ಇದೆ, ಉಡುಪಿನಲ್ಲಿ ಕ್ಲಾಸಸ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.